ಮಾಹಿತಿ. ನೈ ಹಿಂದೆಯೂ ಕೂಡ ಬಾಂಬ್ ಬೆದರಿಕೆ ಕರೆ ಮಾಡಿದ್ದ ಆದಿತ್ಯ, ಈತ ಯಾವ ರೀತಿಯಾಗಿ ಟ್ರೇಸ್ ಔಟ್ ಆದ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ವಿ. ಅಷ್ಟು ಈಸಿಯಾಗಿ ಪೊಲೀಸರಿಗೆ ಅನುಮಾನ ಬಿಲ್ಡ್ ಆಗಿದ್ದು ಹೇಗೆ, ಈತನ ಮೇಲೆ ಈತನೇ ಅಂತ ಹೇಗೆ ಗೊತ್ತಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಗೆ ಈಗ ಮಾಹಿತಿಯನ್ನ ಕೊಡ್ತಾ ಇದೀವಿ. ನೋಡಿ, ಈ ಹಿಂದೆಯೂ ಕೂಡ ಬಾಂಬ್ ಬೆದರಿಕೆಯನ್ನ ಕರೆಯನ್ನ ಮಾಡಿದ್ದ ಆದಿತ್ಯ ರಾವ್ 2018 ಆಗಸ್ಟ್ 20ರಂದು ಬೆದರಿಕೆ ಕರೆಯನ್ನ ಮಾಡಿದ್ದ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆಯಲ್ಲ ಬೆಂಗಳೂರಿನಲ್ಲಿ, ಆ ಒಂದು ವಿಮಾನ ನಿಲ್ದಾಣಕ್ಕೆ ಕರೆಯನ್ನ ಮಾಡಿ, ಬೆದರಿಕೆಯನ್ನ ಹಾಕಿದ್ದ, ಡೆಸ್ಕಿಗೆ ಕರೆಯನ್ನ ಮಾಡಿ ವಿಮಾನದಲ್ಲಿ ಬಾಂಬ್ ಇಟ್ಟಿರೋದಾಗಿ ಕರೆಯನ್ನ ಮಾಡಿದ್ದ. ಸೊ ಆದಿತ್ಯ ರಾವ್ ಅದಾದ್ಮೇಲೆ ಇಲ್ಲಿ ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾನೆ. ಈ ತರ ಆ ಒಂದು ಲೊಕೇಶನ್ ಅನ್ನ ಆಧರಿಸಿ ಈತನನ್ನ ಬಂಧಿಸಿರ್ತಾರೆ. ಕೇವಲ ಒಂದು ಏರ್ಪೋರ್ಟ್ಗೆ ಮಾತ್ರ ಅಲ್ಲ, ರೈಲ್ವೆ ನಿಲ್ದಾಣದಲ್ಲಿಯೂ ಕೂಡ ಬಾಂಬ್ ಇಟ್ಟಿದ್ದಾಗಿ ಮತ್ತೊಂದು ಕರೆಯನ್ನ ಮಾಡಿದ್ದ. ಆಗಸ್ಟ್ 27ನೇ ತಾರೀಕು ಆದಿತ್ಯ ರಾವ್ನನ್ನ ಬಂಧಿಸಿರ್ತಾರೆ ಪೊಲೀಸರು. ಮೊಬೈಲ್ ಟವರ್ ಲೊಕೇಶನ್ ಅನ್ನ ಆಧರಿಸಿ ಆರೋಪಿಯನ್ನ ಬಂಧಿಸಿದ್ರು. KIAL ಪೊಲೀಸರಿಂದ ಆರೋಪಿ ಆದಿತ್ಯ ರಾವ್ನನ್ನ ಬಂಧಿಸಲಾಗಿತ್ತು. ಕೆಲಸ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಬೆದರಿಕೆ ಕರೆಯನ್ನ ಮಾಡಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದ. ಆ ಸಂದರ್ಭದಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ನವರು ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಅರ್ಜಿಯನ್ನ, ಅಂದ್ರೆ ಇಲ್ಲಿ ಕೆಲಸಕ್ಕೋಸ್ಕರ ಕರೆದಿರ್ತಾರೆ, ಅರ್ಜಿಯನ್ನ ಸಲ್ಲಿಸಿದ್ದ ಈತ ಆದಿತ್ಯ ರಾವ್. ಆ ಸಂದರ್ಭದಲ್ಲಿ ಪೊಲೀಸ್ ವೆರಿಫಿಕೇಶನ್ ವೇಳೆ ತನ್ನ ಮೇಲೆ ಕೇಸ್ ಇರೋದು ಪತ್ತೆ ಆಗುತ್ತೆ, ಅಂದ್ರೆ ಆದಿತ್ಯ ರಾವ್ ಮೇಲೆ ಕೇಸ್ ಇರುತ್ತೆ. ಸೊ ಹೀಗಾಗಿ ಆ ಒಂದು ಕೆಲಸ ಈತನಿಗೆ ಸಿಕ್ಕಿರೋದಿಲ್ಲ. ಸೊ ಸೆಕ್ಯೂರಿಟಿ ಕೆಲಸ ಸಿಗದಂತ ಕಾರಣಕ್ಕೆ ಬೇಸತ್ ಹೋಗಿದ್ದ ಆದಿತ್ಯ ರಾವ್ ಅದಾದ್ಮೇಲೆ ಈ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾನೆ. ತನಗೆ ಕೆಲಸ ಸಿಗದೆ ಇರೋದಕ್ಕೆ ಪೊಲೀಸರೇ ಕಾರಣ ಅಂತ ಹೇಳಿದ್ದ ಆದಿತ್ಯ. ಪೊಲೀಸರಿಗೆ ಬುದ್ಧಿ ಕಲಿಸಬೇಕು ಅಂತ ಬಾಂಬ್ ಬೆದರಿಕೆಯನ್ನ ಹಾಕಿದ್ದ. ಫಸ್ಟ್ ಒಟ್ಟು 5 ಬಾರಿ ಬಾಂಬ್ ಬೆದರಿಕೆ ಕರೆಯನ್ನ ಮಾಡಿದ್ದಾನೆ ಆದಿತ್ಯ ರಾವ್. ಇದುವರೆಗೂ ಖಾಸಗಿ ಬ್ಯಾಂಕ್ ಗಳಲ್ಲಿ ಕೆಲಸಕ್ಕಾಗಿ ಹುಡುಕಾಟವನ್ನ ಮಾಡಿದ್ದ, ಎಲ್ಲೂ ಕೂಡ ಕೆಲಸ ಸಿಗದಂತ ಹಿನ್ನೆಲೆಯಲ್ಲಿ ಮಂಗಳೂರಿಗೆ ವಾಪಸ್ ಹೋಗಿದ್ದ. ಆತ ಓದಿದ್ದು ಇಂಜಿನಿಯರಿಂಗು, ಅದಾದ್ಮೇಲೆ MBA ಅನ್ನ ಕೂಡ ಮಾಡಿದ್ದ, ಆದ್ರೆ ಈತನಿಗೆ ಎಲ್ಲೂ ಕೂಡ ಕೆಲಸ ಸಿಕ್ಕಿರ್ಲಿಲ್ಲ. ಸೊ ಹೀಗಾಗಿ ಫೈನಲಿ ತನ್ನ ಊರಿಗೆ ವಾಪಸ್ ಆಗ್ತಾನೆ. ಮಂಗಳೂರಿನಲ್ಲಿ ಕೆಲವು ದಿನ ಕುಕ್ಕಿಂಗ್ ಕೆಲಸವನ್ನ ಮಾಡಿಕೊಂಡಿದ್ದ. ಇದಾದ ಬಳಿಕ ಮಂಗಳೂರಿನ ಖಾಸಗಿ ಶಾಲೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗೂ ಕೂಡ ಕೆಲಸವನ್ನ ಮಾಡಿದ್ದ. ಇನ್ನ ಈ ಒಂದು ಕೃತ್ಯವನ್ನ ಎಸಗೋದಕ್ಕೂ ಮುಂಚೆ ಆತ ನಿಮ್ಗೆ ತೋರಿಸದ್ವಲ್ಲ, ಕುಡ್ಲಾ ಕ್ವಾಲಿಟಿ ಹೋಟೆಲ್ ನಲ್ಲಿ ಬಿಲ್ಡಿಂಗ್ ನಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದ. ಅದು ಡಿಸೆಂಬರ್ 16ನೇ ತಾರೀಕು ಕೆಲಸಕ್ಕೆ ಸೇರ್ಕೊಂಡಿದ್ದ. ಜನವರಿ 13ನೇ ತಾರೀಕು ಕೆಲಸವನ್ನ ಬಿಟ್ಟಿದ್ದಂತೆ. ಆ ಹೋಟೆಲ್ನ ಸಿಬ್ಬಂದಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ತುಂಬಾ ಸೈಲೆಂಟ್ ಆಗಿರ್ತಾ ಇದ್ದ, ಯಾರಿಗೂ ಕೂಡ ಅನುಮಾನ ಬಂದಿರಲಿಲ್ಲ ಅಂತ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕಿಶನ್, ಮತ್ತಷ್ಟು ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಈತನ ಬಗ್ಗೆ? ಪೃಥ್ವಿರಾಜ್, ಆದಿತ್ಯ ರಾವ್ ಮಂಗಳೂರಿನ ಬಲ್ಮಠದಲ್ಲಿರುವಂತಹ ಕುಡ್ಲಾ ರೆಸ್ಟೋರೆಂಟ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಈಗ ಸಿಬ್ಬಂದಿಗಳು ಅವರೇ ಒಂದು ರೀತಿಯಾಗಿ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 12ರಿಂದ ಜನವರಿ 13ರ ತನಕ ಇದೇ ಹೋಟೆಲ್ನಲ್ಲಿ ಆತ ಕೆಲಸವನ್ನ ಮಾಡ್ತಾ ಇದ್ದ, ಬಿಲ್ಲಿಂಗ್ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಆತ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಬೆನ್ನ ಹಿಂದೆ ಸದಾ ಒಂದು ಬ್ಯಾಗ್ ಇಡ್ತಾ ಇತ್ತು. ಆದ ವಾಕಿಂಗ್ ಹೋಗಾಗ್ಲೂ ಅದನ್ನ ಹಿಡ್ಕೊಳ್ತಾ ಇದ್ದ, ವಾಶ್ರೂಮ್ಗೆ ಹೋಗಾಗ್ಲೂ ಅದನ್ನ ಹಿಡ್ಕೊಳ್ತಿದ್ದ. ಈ ಬ್ಯಾಗ್ ಅಲ್ಲಿ ಏನಿದೆ ಅನ್ನೋದನ್ನ ಕೇಳಿದ್ರು ಕೂಡ ನನ್ನ ಲಗೇಜ್ಗಳಿವೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದ. ಆದ್ರೆ ಅದೇ ಬ್ಯಾಗ್ ನಲ್ಲಿ ಇವತ್ತು ಬಾಂಬ್ ಅನ್ನ ಇಟ್ಟು ಏರ್ಪೋರ್ಟ್ ನಲ್ಲಿ ಇಟ್ಟಿರೋ ಕಾರಣಕ್ಕಾಗಿ ಇಡೀ ಹೋಟೆಲ್ ನ ಸಿಬ್ಬಂದಿಗಳು ಇವತ್ತು ದಿಗ್ಭ್ರಾಂತರಾಗಿದ್ದಾರೆ, ದಿಗ್ಭ್ರಮೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. MBA ಪದವೀಧರನ ಆತ ಆಗ್ತಾ ಇದ್ದ, ಕೇವಲ ಫೋನ್ ನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತಿದ್ದ. ಹಾಗಾಗಿ ಆತ ಏನು ಮಾತಾಡ್ತಿದ್ದ, ಯಾರ ಜೊತೆ ಮಾತಾಡ್ತಿದ್ದ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಅರಿವಾಗ್ತಾ ಇರಲಿಲ್ಲ. ಆದ್ರೆ 23 ನಂಬರ್ನ ವೈಟ್ ಕಲರ್ ಕ್ಯಾಪ್ ಅನ್ನ ಆತ ಡೈಲಿ ಹಾಕ್ತಾ ಇದ್ದ, ಯಾಕೆಂದ್ರೆ ಆತ ದಿನಲೂ ತಳೆ ಬೋಳಿಸುವಂತಹ ಅಭ್ಯಾಸವನ್ನ ಕೂಡ ಇಟ್ಕೊಂಡಿದ್ದ ಎಂಬ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಇದೇ 23 ನಂಬರ್ನ ವೈಟ್ ಕ್ಯಾಪ್ ಏನಿದೆ ಆತ ಏರ್ಪೋರ್ಟ್ ಗೆ ಹೋದಾಗ್ಲೂ ಕೂಡ ಅದೇ ಕ್ಯಾಪ್ ಅನ್ನ ಹಾಕಿಕೊಂಡು ಹೋಗಿರುವಂತದ್ದು. ತನ್ನ ಮುಖ ಚಹರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಇಟ್ಟಿನಲ್ಲಿ ಈ ರೀತಿಯಾಗಿ ಆತ ಮಾಡ್ತಾ ಇದ್ನ ಎಂಬುದಾಗಿ ಇನ್ನು ತನಿಖೆಯಲ್ಲೇ ಬೆಳಕಿಗೆ ಬರಬೇಕಾಗಿದೆ. ಜನವರಿ 13ರಕ್ಕೆ ಈ ಹೋಟೆಲಿಂದ ಆತ ಕೆಲಸಕ್ಕೆ ನಿರ್ಗಮಗೊಂಡಿದ್ದಾನೆ, ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ದಾನೆ. ಆನಂತರವಾಗಿ ಆತ ಎಲ್ಲಿ ಹೋಗಿದ್ದಾನೆ, ಏನ್ ಮಾಡ್ತಿದ್ದಾನೆ ಎಂಬುದು ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲೇ ಪಕ್ಕದ ಕಂಕನಾಡಿಯಲ್ಲಿ ಆತ
ಒಂದು ರೂಮ್ ಅನ್ನ ಮಾಡ್ಕೊಂಡಿದ್ದ, ಡೈಲಿ ಪ್ರೋಟೀನ್ ಪೌಡರ್ ಅನ್ನ ತರ್ತಾ ಇದ್ದ. ಆದ್ರೆ ಇಲ್ಲಿನ ಹೋಟೆಲ್ ಸಿಬ್ಬಂದಿಗಳಿಗೆ ಒಂದು ಅನುಮಾನ ಬರ್ತಾ ಇತ್ತು, ಏನ್ ಪೌಡರ್ ಅಂತ ಹೇಳಿ. ಪೊಲೀಸರು ಕಳೆದ ಒಂದು ದಿನಗಳ ಹಿಂದೆ ಅಂದ್ರೆ ನಿನ್ನೆ ಒಂದು ಪೌಡರ್ ಅನ್ನ ಅವರು ವಶಪಡಿಸಿಕೊಂಡಿದ್ರು. ಆದ್ರೆ ಆ ಪೌಡರ್ ಅನ್ನೇ ಬಳಸಿ ಆತ ಬಾಂಬ್ ಅನ್ನ ತಯಾರು ಮಾಡಿದ್ದಾನ, ಏನು ಪ್ರೋಟೀನ್ ಪೌಡರ್ ಎಂಬುದಾಗಿ ಸುಳ್ಳು ಹೇಳಿದ್ದಾನ ಎಂಬ ಸಂಶಯ ಕೂಡ ಸದ್ಯಕ್ಕೆ ಇರುವಂತದ್ದು. ಒಟ್ಟಿನಲ್ಲಿ ಆದಿತ್ಯರಾವ್ನ ಮೂಲವನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಹೋಟೆಲ್ಗೆ ಸೇರಿಕೊಳ್ಳುವಂತ ವೇಳೆಯಲ್ಲಿ ಉಡುಪಿಯಿಂದ ನಾನು ಬಂದಿರುವಂಥದ್ದು ಉಡುಪಿಯ ಮೂಲದವನು ಎಂಬುದಾಗಿ ಹೇಳಿಕೊಂಡಿದ್ದಾನೆ. ಆದರೆ ಬೇರೆ ಯಾವುದೇ ವಿಚಾರಗಳನ್ನು ಕೂಡ ಹೇಳ್ಕೊಂಡಿರಲಿಲ್ಲ, ಏಕಾಂಗಿಯಾಗಿ ಕೂಡ ಇರ್ತಾ ಇದ್ದ. ನನ್ನ ತಂದೆಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಮಾನಸಿಕವಾಗಿ ನೊಂದಿದ್ದೀನಿ ಎಂಬ ಮಾಹಿತಿಯನ್ನು ಹೋಟೆಲ್ನ ಸಿಬ್ಬಂದಿಗಳಿಗೆ ಕೊಟ್ಟಿದ್ದಾರೆ. ಕಳೆದ ನಿನ್ನೆ ಪೊಲೀಸರು ಇದೇ ಹೋಟೆಲ್ಗೆ ಬಂದು ಆದಿತ್ಯರಾವ್ನ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ, ಮತ್ತು ಆತ ಬಳಸುತ್ತಿದ್ದಂತಹ ಪೌಡರ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಮಂಗಳೂರು ಏರ್ಪೋರ್ಟ್ಗೆ ಇಂಗ್ಲಿಷ್ ಜೊತೆ ಮಾತನಾಡ್ತಾ ಇದ್ದ, ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇದ್ದ ಅಂತ. ಇನ್ನೊಂದು, ಆತನಿಗೆ ಒಂದು ಕಂಪ್ಯೂಟರ್ ಅಂತ ಕೊಟ್ಟಿರ್ತಾರಲ್ಲ, ಈತ ಎಲ್ಲೊಂದ್ ಕಡೆ ಈ ಬಾಂಬ್ ಅನ್ನ ತಯಾರು ಮಾಡ್ಲಿಕ್ಕೆ ಯೂಟ್ಯೂಬ್ ಅನ್ನ ಕೂಡ ನೋಡ್ತಾ ಇದ್ದ, ಅದರಲ್ಲಿ ಸರ್ಚ್ ಮಾಡ್ತಾ ಇದ್ದ ಏನೆಲ್ಲ ಬಳಸಬೇಕು ಅಂತ. ಅದರಲ್ಲಿ ಸರ್ಚ್ ಮಾಡಿರುವಂತ ವಿಚಾರ ಏನಾದ್ರೂ ಗೊತ್ತಾಗಿದೆಯಾ? ಅದ್ರ ಬಗ್ಗೆ ಏನಾದ್ರೂ ಪೊಲೀಸರು ತನಿಖೆಯನ್ನ ಮಾಡಿದಾರ? ಆ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅನ್ನ ವಶಪಡಿಸಿಕೊಂಡಿದಾರ? ಆತ ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ಇದ್ದಂತಹ ಕಾರಣಕ್ಕಾಗಿ ಕೇವಲ ಬಿಲ್ ಬಂದ್ರೆ ಮಾತ್ರ ಅದನ್ನ ಕಂಪ್ಯೂಟರ್ ನಲ್ಲಿ ಟ್ಯಾಲಿ ಮಾಡಿ ಅದರ ರಿಸಿಪ್ಟ್ ಅನ್ನು ತೆಗೆದುಕೊಂಡು ಬೇರೆಯವರಿಗೆ ಕೊಡ್ತಾ ಇದ್ದ, ಅಂದ್ರೆ ವೇಟರ್ ಗಳಿಗೆ ಕೊಡ್ತಾ ಇದ್ದ ಹೊರತು ಆ ಕಂಪ್ಯೂಟರ್ ಗಳಲ್ಲಿ ಏನನ್ನು ಕೂಡ ಬಳಸ್ತಾ ಇರಲಿಲ್ಲ. ಇನ್ನು ಫೋನ್ ಅಲ್ಲಿ ಮಾತಾಡ್ತಿರುವಂಥದ್ದು ಕೇವಲ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದ. MBA ಪದವೀಧರ ಆಗಿರೋ ಕಾರಣಕ್ಕಾಗಿ ವೆರಿ ಫ್ಲೂಯೆಂಟ್ ಇಂಗ್ಲಿಷ್ ಕೂಡ ಆತನಿಗೆ ಬರ್ತಾ ಇತ್ತು. ಹೋಟೆಲ್ನ ಸಿಬ್ಬಂದಿಗಳಿಗೆ ಆತ ಏನು ಮಾತಾಡ್ತಿದ್ದ, ಯಾರ ಜೊತೆ ಮಾತಾಡ್ತಿದ್ದ ಕೂಡ ಎಂಬುದಾಗಿ ಅರಿವಾಗ್ತಾ ಇರಲಿಲ್ಲ. ಯಾಕೆಂದ್ರೆ ಒಂದು ತಿಂಗಳ ಕಾಲ ಇಲ್ಲಿ ಕೆಲಸಕ್ಕಿದ್ದ, ಬೇರೆಯವರ ಯಾರ ಜೊತೆ ಕೂಡ ಅವನು ಕರೆಕ್ಟ್ ಆಗಿ ಮಾತಾಡ್ತಿರ್ಲಿಲ್ಲ, ಮುಖಕ್ಕೆ ಮುಖ ಕೊಟ್ಟು ಕೂಡ ಮಾತಾಡ್ತಿರ್ಲಿಲ್ಲ. ಹಾಗಾಗಿ ಆತನ ಸಹಜವಾಗಿ ಮನೋಭಾವನೆ ಈ ರೀತಿಯಾಗಿರ್ಬೇಕು, ಆತನ ಸಹಜ ವ್ಯಕ್ತಿತ್ವ ಈ ರೀತಿಯಾಗಿರ್ಬೇಕು ಎಂಬುದಾಗಿ ಇಲ್ಲಿನ ಸಿಬ್ಬಂದಿಗಳು ಅದನ್ನು ಗಮನಿಸ್ತಾ ಇದ್ರು. ಫೋನ್ ಅಲ್ಲಿ ಯಾವ್ದಾದ್ರು ಯೂಟ್ಯೂಬ್ಗಳನ್ನ ಬಳಸಿ ಅಥವಾ ಸಾಮಾಜಿಕ ಜಾಲತಾಣಗಳನ್ನ ಬಳಸಿ ಬಾಂಬ್ ಅನ್ನ ಹೇಗೆ ತಯಾರು ಮಾಡಿರ್ಬಹುದು ಎಂಬುದರ ಬಗ್ಗೆ ಖಂಡಿತವಾಗ್ಲೂ ಮಾಡಿರ್ಬಹುದು. ಯಾಕೆಂದ್ರೆ ಆತ ವೆಲ್ ಎಜುಕೇಟೆಡ್ ಆಗಿರೋ ಕಾರಣಕ್ಕಾಗಿ ಇನ್ನಿತರ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ಬಾಂಬ್ ಅನ್ನ ತಯಾರಿಸುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನೋದು ಸಿಬ್ಬಂದಿಗಳು ಕೊಟ್ಟಿರುವಂತಹ ಮಾಹಿತಿ. ಪೃಥ್ವಿರಾಜ್, ಓಕೆ ಕಿಶನ್, ಹೋಲ್ಡ್ ಆನ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಇನ್ನ ಈತನ ಬಗ್ಗೆ ಮತ್ತಷ್ಟು ಬ್ರೇಕಿಂಗ್ ನ್ಯೂಸ್